ಸೊ ಹಾಯ್ ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಬನಶಂಕರಿ ತರ್ ಸ್ಟೇಜ್ ಹತ್ರ ಇದ್ದೀವಿ. ಕತ್ರಗುಪ್ಪೆಯಿಂದ ಒಳಗಡೆ ಬಂದರೆ ಭುವನೇಶ್ವರಿ ನಗರ ಇದೆ. ಪಾರ್ಕಿಂದ ಸ್ವಲ್ಪ ಡೌನ್ ಬಂತಂದರೆ ಇಲ್ಲಿ ದೇವರೇಗತಿ ಅಂತ ಒಂದು ಹೋಟೆಲ್ ಇದೆ. ಬೆಳಗ್ಗೆ, ಮಧ್ಯಾಹ್ನ, ಈವ್ನಿಂಗು ಮತ್ತು ರಾತ್ರಿ ನಾಲ್ಕು ಟೈಮು ಇಲ್ಲಿ ನಿಮಗೆ ಊಟ ತಿಂಡಿ ಸಿಗುತ್ತೆ. ಸೊ ನಾವು ಬೆಳಗ್ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ನೋಡ್ತಿರು ಬಂದಿವು, ಹೆವಿ ಜನ ಇರ್ತಾರೆ ಇಲ್ಲಿ, ತುಂಬ ಡಿಮ್ಯಾಂಡ್ ಇದೆ ಇಲ್ಲಿನ ತಿಂಡಿಗೆ. ಸೊ ನಾವು ಕೂಡ ಒಂದ್ಸರಿ ಟ್ರೈ ಮಾಡೋಣ, ಹೇಗಿರುತ್ತೆ ಆ ತಿಂಡಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ತಡ ಮಾಡೋದು ಬೇಡ, ಹೋಗೋಣ. ಏನೇನು ತಿಂಡಿದೆ ಟ್ರೈ ನೋಡ್ಬಿಟ್ಟು ಬೇಗ ಬೇಗ ಟ್ರೈ ಮಾಡೋಣ. ಸೊ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನಮ್ಮ ಚಾನಲ್ನಲ್ಲಿ ಬರೋ ಎಲ್ಲ ವೀಡಿಯೋ ನೋಡ್ತೀರಾ, ಆದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ. ಯಾವಾಗಲೂ ಅವೈಲೇಬಲ್ ಇರುತ್ತೆ ಇದು? ಕೇಸರಿ ಬಾತ್, ಖಾರ ಬಾತ್ ಎವ್ರಿ ಡೇ ಮಾರ್ನಿಂಗ್. ಓ ಮೈ ಗಾಡ್. ಕೇಸರಿ ಏನಪ್ಪ ಚಿತ್ರಾನ್ನ ಓಕೆ. ಸೊ ನಾವಿಲ್ಲಿ ಫಸ್ಟು ಚೋಚಾಬಾತ್ನ ತೊಗೊಂಡಿದ್ದೀವಿ, ಯಾಕಂದರೆ ಚೋಚಾಬಾತು ಸಾಕಾದಾಗಿ ಕಣ್ಣು ಕುಕ್ತಿದೆ ನನಗೆ. ಫುಲ್ಲು ಜ್ಯೂಸಿ ಜ್ಯೂಸಿ ಇದೆ, ಪೈನಾಪಲ್ ಬೇರೆ, ನಮ್ಮ ಫೇವ್ರೇಟು. ಕೇಸರಿ ಬಾತಲ್ಲಿ ಪೈನಾಪಲ್ ಬೇಯಿಸಿ ಬಸ್ ಸಿಕ್ಬಿಟ್ರೆ ಮಾತ್ರ ಸೂಪರಾಗಿರುತ್ತೆ. ಅದ್ರ ಜೊತೆಗೆ ಉಪ್ಪಿಟ್ಟು. ಇಲ್ಲಿ ಸ್ಪೂನ್ ಇಲ್ಲ, ನೀವು ಕೈಯಲ್ಲೇ ತಿನ್ನಬೇಕು, ದೇಸಿ ಸ್ಟೈಲು ಕೈಯಲ್ಲಿ ತಿನ್ನೋದು. ಫಸ್ಟು ಸ್ವೀಟ್ ತಿಂದರೆ ಬೆಸ್ಟು, ಯಾಕಂದರೆ ಎಲ್ಲ ಐಟಮ್ ತಿಂದಮೇಲೆ ಸ್ವೀಟ್ ತಿನ್ನೋಕ್ಕಾಗಲ್ಲ. ಓ ಮೈ ಗಾಡ್, ಫುಲ್ಲು ಉದುದ್ರಾಗಿದೆ. ಓ, ಲಾಡು ಉಂಡೆ ಬಿಡಿಸ್ದಾಗ ಹೆಂಗೆ ಬರುತ್ತಲ್ಲ ಹಂಗಿದೆ ಉದುದ್ರಾಗಿ. ಹಾಗೆ ಫುಲ್ಲು ಆಯಿಲಿ ಆಯಿಲಿ ಇದೆ. ಇದು ತುಪ್ಪ ಹಾಕಿದಾರೆ ಏನಾಕಿದ್ರೆ ನೋಡಬೇಕು. ಟೇಸ್ಟ್ ಮಾಡೋಣ ಸ್ವೀಟ್ ಮುಖಾಂತರ, ಸ್ಟಾರ್ಟ್ ಮಾಡೋಣ ನಮ್ಮ ಒಂದು ಫುಡ್ ವೀಡಿಯೋನ. ಸ್ವೀಟ್ ಇದೆ, ಆ ಪೈನಾಪಲ್ಲು ಟೇಸ್ಟ್ ನಾಲ್ಗೆಗೆ ಸೂಪರಾಗಿ ಸಿಗುತ್ತೆ. ಸ್ವೀಟು ಅಷ್ಟೇ ಯಥೇಚ್ಛವಾಗಿಲ್ಲ, ಜಾಸ್ತಿ ಇಲ್ಲ, ಓವರಾಗಿ ಕರೆಕ್ಟಾಗಿದೆ. ಯಾಕಂದರೆ ಪೈನಾಪಲ್ ಕೂಡ ಸ್ವೀಟ್ ಇರುತ್ತೆ, ಲವಂಗ, ದ್ರಾಕ್ಷಿ, ಏಲಕ್ಕಿ ಎಲ್ಲ ಯಥೇಚ್ಛವಾಗಿ ಹಾಕಿದ್ದಾರೆ. ಉಪ್ಪಿಟ್ಟು ಅಷ್ಟೇ, ನಿಮಗೆ ಡ್ರೈ ಅಂತ ಇಲ್ಲ, ಫುಲ್ಲು ನೋಡಿ ಎಣ್ಣೆ ಭರಿತವಾಗಿದೆ. ಸಾಸಿವೆ, ಜೀರಿಗೆ ಮತ್ತು ಈ ಕಾಳು ಎಲ್ಲ ಇದೆ. ಒಗ್ಗರಣೆ ಘಮ ಮಾತ್ರ ಸಕಾಲ ಬರ್ತಿದೆ. ಉದುದ್ರಾಗಿಲ್ಲ, ಇದು ಸ್ವಲ್ಪ ಮುದ್ದೆ ಥರ ಇದೆ, ಬಟ್ ಬಾಯ್ಲಿಟ್ರೆ ನಿಮಗೆ ಕರ್ಗೋಗ್ಬಿಡುತ್ತಿದ್ದು, ಅಷ್ಟೊಂದು ಚೆನ್ನಾಗಿದೆ. ಸಾಸಿವೆದು ಟೇಸ್ಟ್ ಸಕಾಲಾಗಿ ಸಿಗ್ತಿದೆ. ಈರುಳ್ಳಿ ಎಲ್ಲ ಫುಲ್ಲು ಹೋಗ್ಬಿಟ್ಟಿದೆ, ನಿಮ್ಮ ಕಣ್ಣು ಕಣಲ್ಲಿ ಆ ಥರ ಇದೆ. ಈರುಳ್ಳಿ ಜಾಸ್ತಿ ಇದೆ ಬಟ್ ಕಾಣಿಸೋದಿಲ್ಲ ಇದರಲ್ಲೂ ಕೂಡ. ಈರುಳ್ಳಿ ನಿಮಗೆ ಫೀಲ್ ಮಾಡೋಕ್ಕೆ ಸಿಗುತ್ತೆ, ಟೇಸ್ಟಿಗೆ ಸಿಗುತ್ತೆ ಅಷ್ಟೇ. ಒಗ್ಗರಣೆ ಚೆನ್ನಾಗಿ ಹಾಕಿದ್ದಾರೆ. ಮೇನ್ ಉಪ್ಪಿಟ್ಟಿಗೆ ಬಂದು ಒಗ್ಗರಣೆ ಇಂಪಾರ್ಟೆಂಟು, ನೀವು ಒಗ್ಗರಣೆ ಹಾಕಿದ್ರೆ ಮಾತ್ರ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಒಗ್ಗರಣೆ ಚೆನ್ನಾಗಿ ಹಾಕಿದ್ದಾರೆ. ಸೊ ಚೋಚೋಬಾತ್ ಆದಮೇಲೆ ಇಡ್ಲಿ ವಡ ತೊಗೊಂಡಿದ್ದೀವಿ, ತಟ್ಟೆ ಇಡ್ಲಿ, ತುಂಬ ದೊಡ್ಡ ತಟ್ಟೆ ಇಡ್ಲಿ. ಅಲ್ಲ, ನೀವು ಬಿಡ್ದಿಗೆಲ್ಲ ಹೋದರೆ ತುಂಬ ದೊಡ್ಡದಿರು, ಸ್ವಲ್ಪ ಇದಕ್ಕಿಂತ ಒಂದು ಅರ್ಧ ರೌಂಡ್ ಜಾಸ್ತಿ ಇರುತ್ತೆ, ಬಟ್ ಅಷ್ಟು ದೊಡ್ಡದಿಲ್ಲ, ಮೀಡಿಯಮ್ ಆಗಿದೆ ತಟ್ಟೆ ಇಡ್ಲಿ. ಸೊ ನಿಮಗೆ ಚೋಚೋ ಬಂದು ಬಾತ್ ಬಂದುಬಿಟ್ಟು 50 ರೂಪಾಯಿ ಒಂದು ಪ್ಲೇಟ್ಗೆ, ಇದು ಬಂದು ಎರಡು ಇಡ್ಲಿ ಕೊಡ್ತಾರೆ ನಿಮಗೆ. ಬಟ್ ನಾವು ಒಂದೇ ತೊಗೊಂಡಿದ್ದೀವಿ, 30 ರೂಪಾಯಿಗೆ ಒಂದು ಪ್ಲೇಟು ಎರಡು ಇಡ್ಲಿ ಕೊಡ್ತಾರೆ. ಮತ್ತೆ ಅಂದರೆ ಒಂದು 15 ರೂಪಾಯಿ ಬಿತ್ತು,
ವಡೆ ಎಷ್ಟು ಅಂತ ಕೇಳಿಲ್ಲ ಆಮೇಲೆ ಕೇಳ್ಬಿಟ್ಟು ಹೇಳ್ತೀನಿ ಫಸ್ಟು ಇಡ್ಲಿ ಟ್ರೈ ಮಾಡೋಣ ಸಾಂಬಾರು ನಿಮಗೆ ಇಲ್ಲೇ ಇಟ್ಟಿರ್ತಾರೆ ಮುಂದ್ಗಡೆನೇ ನೀವೇನೇ ಸೆಲ್ಫ್ ಸರ್ವಿಸು ನೀವೇ ಹಾಕೊಬೋದು ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ ಇದು ತೆಂಗಿನಕಾಯಿ ಚಟ್ನಿ ಇದು ಬೇಳೆ ಒಂಥರ ಬೇಳೆ ಟೊಮೊಟೊಲ್ಲಿ ಹಾಕಿ ಸಾಂಬಾರು ಎಳು ಸಾಂಬಾರು ಚೆನ್ನಾಗಿರುತ್ತೆ ಇಡ್ಲಿ ಓ ಓಕೆ ಇಡ್ಲಿ ತುಂಬ ಸಾಫ್ಟ್ ಇಲ್ಲ ಮನೇಲಿ ಮಾಡ್ತೀವಲ್ಲ ನಾವು ಆ ಥರ ಇದೆ ನೋಡಿ ತುಂಬ ಸಾಫ್ಟ್ ಇಲ್ಲ ನೋಡೋಣ ಟ್ರೈ ಮಾಡೋಣ ಹೇಗಿರುತ್ತೆ ಟೇಸ್ಟು ಫಸ್ಟು ಸಾಂಬಾರಲ್ಲಿ ನೋಡೋಣ ಫುಲ್ಲು ಫುಲ್ಲು ಡಿಪ್ ಮಾಡಿಕೊಂಡು ಸಾಂಬಾರಲ್ಲಿ ವಾವ್ ಸಾಂಬಾರು ಸೂಪರಾಗಿದೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿರ್ತಾರೆ ಸ್ವಲ್ಪ ನಾಲ್ಕು ಚೂರು ಅನ್ನುತ್ತೆ ಟೊಮೊಟೊ ಹುಳಿ ನಿಮಗೆ ಸಖತ್ತಾಗಿ ಗೊತ್ತಾಗುತ್ತೆ ಈ ಇಡ್ಲಿಗೆ ಸಖತ್ ಕಾಂಬಿನೇಷನು ಆ ಬೇಳೆದು ಅಷ್ಟೇ ತರ್ತರಿಯಾಗಿ ನಿಮಗೆ ಬೇಳೆ ಸಿಗುತ್ತೆ ಕೊನೆಯಲ್ಲಿ ಇಡ್ಲಿ ಎಲ್ಲ ನುಂಗಿದ ಮೇಲೆ ಸಖತ್ತಾಗಿದೆ ಸಾಂಬಾರು ಮಾತ್ರ ಸೂಪರಾಗಿದೆ ತೆಳು ಇರೋದ್ರಿಂದ ಸ್ವಲ್ಪ ಇರ್ಕೊಂಬಿಡುತ್ತೆ ಚೆನ್ನಾಗಿ ಫುಲ್ಲು ಡಿಪ್ ಆಗಿಬಿಡುತ್ತೆ ಇದು ಚಟ್ನಿ ಜೊತೆ ನೋಡೋಣ ಹೇಗಿರುತ್ತೆ ಅಂತ ಕಾಯಿ ಚಟ್ನಿ ಆಹಾ ಖಾರ ಇದೆ ಗುರು ಇದೂ ಒಗ್ಗರಣೆ ಚೆನ್ನಾಗಿದೆ ಚೆನ್ನಾಗಿ ಹಾಕಿದೆ ಒಗ್ಗರಣೆ ಸಾಸಿವೆ ಗೀಸೆ ಯಾವಾಗ ಸಿಕ್ಕಾಗ ನಿಮಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ರಿಲೀಸ್ ಆಗುತ್ತೆ ಹಸಿಮೆಣಸಿನ್ಕಾಯಿ ಖಾರ ಹೆಚ್ಚಾಗಿದೆ ಜಾಸ್ತಿ ಇದೆ ಸ್ವಲ್ಪ ಖಾರ ಕಮ್ಮಿ ತಿನ್ನೋರು ಚೂರು ನೀರು ಗೀರು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಬಟ್ ಗಟ್ಟಿ ಚಟ್ನಿ ಇದು ಖಾರ ಜಾಸ್ತಿ ಇದೆ ಸೂಪರಾಗಿದೆ ನನಗೆ ಸಾಂಬಾರು ಇಷ್ಟ ಆಯಿತು ಸಿಕ್ಕಾಪಟ್ಟೆ ಸಾಂಬಾರು ಜ್ಯೂಸಿ ಜ್ಯೂಸಿಯಾಗಿ ಸೂಪರಾಗಿದೆ ವಡೆ ನೋಡೋಣ ಒಂದು ದೊಡ್ಡ ಸೈಜ್ ವಡೆ ಇದು ಮೇಲ್ಗಡೆ ಲೇಯರ್ ಎಲ್ಲ ತಣ್ಣಗಾಗಿರೋದಕ್ಕೆ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿದೆ ಅದು ಸ್ವಲ್ಪ ಕ್ರಿಸ್ಪಿ ಇದೆ ಏನೇನು ಹಾಕಿದರೆ ಕ್ರಿಸ್ಪಿ ನೋಡೋಣ ಓ ಕರಿಬೇವು ಮೆಣಸು ಈರುಳ್ಳಿನೂ ಇದೆ ಹಸಿರು ಮೆಣಸಿನ್ಕಾಯಿನೂ ಹಾಕಿರ್ತಾರೆ ಇದಕ್ಕೆ ಇದು ವಡೆ ಬಂದ್ಬಿಟ್ಟು ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಆಹಾ ಇದು ನೋಡಿದ್ರೆ ಈ ಥರ ಖಾರ ಖಾರವಾಗಿರೋ ಚಟ್ನಿ ಆದರೆ ಸೂಪರಾಗಿರುತ್ತೆ ಏನಕ್ಕಂದ್ರೆ ಇದ್ರಲ್ಲಿ ಮೆಣಸಲ್ಲಿ ಮೆಣಸು ಹಸಿರು ಮೆಣಸಿನ್ಕಾಯಿ ಖಾರ ಸಿಕ್ಕಿದಾಗ ಮಾತ್ರ ಖಾರ ಸಿಗುತ್ತೆ ಬಟ್ ಚಟ್ನಿ ಜೊತೆ ತಿಂದರೆ ಸ್ವಲ್ಪ ನಿಮಗೆ ಖಾರ ಅನಿಸುತ್ತಲ್ಲ ಅದು ಒಳಗಡೆ ಉದ್ದಿನ ನೋಡಿ ಸಾಫ್ಟ್ ಇರುತ್ತೆ ಅದಕ್ಕೆ ಇದಕ್ಕೆ ಕಾಂಬಿನೇಷನ್ ಸಾಕಾಗಿರುತ್ತೆ ಸಾಂಬಾರಿಗಿನ್ನ ಚಟ್ನಿಲಿ ಉದ್ದಿನ ನೋಡಿ ಚೆನ್ನಾಗಿರುತ್ತೆ ಬಟ್ ಇಡ್ಲಿಗೆ ಮಾತ್ರ ಸಾಂಬಾರು ಸೂಪರಾಗಿದೆ ಚಟ್ನಿ ಚೆನ್ನಾಗಿದೆ ಒಡೆಗೆ ಈ ಇಡ್ಲಿಗೆ ಬಂದು ಸಾಂಬಾರು ಚೆನ್ನಾಗಿದೆ ಸಖತ್ತಾಗಿದೆ ಇದನ್ನು ಬೇಗ ಬೇಗ ಮುಚ್ಕೊಂಡು ಹೊಸ ಅದು ಇನ್ನೊಂದು ಏನಿದೆ ಅದನ್ನು ಟ್ರೈ ಮಾಡೋಣ ನೋಡ್ತಾ ಇರಿ ಸೊ ಇಡ್ಲಿ ಆದಮೇಲೆ ಇಡ್ಲಿ ವಡೆ ಆದಮೇಲೆ ಮಸಾಲೆ ವಡ ಚಿತ್ರಾನ್ನ ಪುಳಿಯೋಗರೆ ಸೊ ತೊಗೊಂಡಿದ್ದೀವಿ ಸೊ ಇದು ಬಂದ್ಬಿಟ್ಟು ನಿಮಗೆ ರೈಸು ಎವ್ರಿ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರು ಚೇಂಜ್ ಆಗ್ತಿರುತ್ತೆ ಇದು ಖಾಲಿ ಆದಮೇಲೆ ನೆಕ್ಸ್ಟ್ ಇದೇ ಸಿಗೋಲ್ಲ ಸೊ 12 ಗಂಟೆವರೆಗೂ ಇರುತ್ತೆ ನಾಷ್ಟ ಅಲ್ಲ ಸೊ ಚೇಂಜ್ ಆಗ್ತಿರುತ್ತೆ ಇದು ಬದಲು ಪಲಾವ್ ಬರ್ಬೋದು ಇದ್ರ ಬದಲು ರೈಸ್ ಬದ್ದು ಬರ್ಬೋದು ಸೊ ಇವಾಗ ಇದು ಒಂದು ಬಕೆಟ್ ಮಾಡ್ಕೊಂಬಂದಿರ್ತಾರೆ ಅಂದರೆ ಇದು ನೆಕ್ಸ್ಟ್ ಸಿಗೋದಿಲ್ಲ ಖಾಲಿ ಆಗಿಬಿಡುತ್ತೆ ಸೊ ತೆಳು ಚಟ್ನಿ ತೊಗೊಂಡಿದ್ವಿ ಟ್ರೈ ಮಾಡಿ ನೋಡೋಣ ಇನ್ನೊಂದೇನು ಸ್ಪೆಷಲ್ ಅಲ್ಲಿ ಅಂತಂದರೆ ಬಾಳೆ ಎಲೆ ಕೊಡ್ತಾರೆ ಇಲ್ಲಿ ಕವರ್ ಗಿವರ್ ಎಲ್ಲ ಯೂಸ್ ಮಾಡೋಲ್ಲ ಬಾಳೆ ಎಲೆ ಕೊಡ್ತಾರೆ ಸೂಪರ್ ಮಸಾಲೆ ವಡೆ ಮಾತ್ರ ಕ್ರಿಸ್ಪಿಯಾಗಿ ಗರಿಗರಿಯಾಗಿದೆ ಇದನ್ನು ಆಮೇಲೆ ಟ್ರೈ ಮಾಡೋಣ ಫಸ್ಟು ರೈಸ್ ಐಟಮ್ ಟ್ರೈ ಮಾಡೋಣ ಚಿತ್ರಾನ್ನಕ್ಕೆ ಬಟಾಣಿ ಹಾಕಿದ್ದಾರಪ್ಪ ಓ ಬಟಾಣಿ ಹಸಿರು ಮೆಣಸಿನ್ಕಾಯಿ ಕ್ಯಾರೆಟ್ಟು ಜೀರಿಗೆ ಕಾಳು ಎಲ್ಲ ಸಕಲಾಗಿ ಯಥೇಚ್ಛವಾಗಿದೆ ಚೆಸ್ ನಿಂಬೆಹಣ್ಣು ಹಾಕಿದ್ದಾರೆ ನಿಂಬೆಹಣ್ಣು ಹಾಕಿದ್ರೆ ಸೂಪರಾಗಿರುತ್ತೆ ಟೇಸ್ಟು ಹಾಗೆ ಹಸಿರು ಮೆಣಸಿನ್ಕಾಯಿ ಖಾರ ಸಿಕ್ಕಿದಾಗ ಆ ನಿಂಬೆಹಣ್ಣು ಹುಳಿ ಸಕಲಾಗಿರುತ್ತೆ ಖಾರ ಇದೆ ಬಟಾಣಿ ಕಾಳೆಲ್ಲ ಸಿಕ್ಕಾಗ ಇನ್ನೂ ಚೆನ್ನಾಗಿರುತ್ತೆ ನೈಸ್ ಚಿತ್ರಾನ್ನ ಇವಾಗ ಎಲ್ಲ ಕಡೆ ಚೆನ್ನಾಗಿ ಮಾಡ್ತಾರೆ ಇದು ಕೂಡ ಸೂಪರಾಗಿದೆ ಉದ್ದುದ್ರಿದೆ ಆದರೂ ಕೂಡ ನಾನು ನಿಮಗೆ ಡ್ರೈ ಅಂತ ಅನ್ಸೋದಿಲ್ಲ ಯಾಕಂದರೆ ಹುಳಿ ಇರುತ್ತಲ್ಲ ನಿಂಬೆಹಣ್ಣು ಹಾಕಿರ್ತಾರಲ್ಲ ಸ್ವಲ್ಪ ಒಳಗಡೆ ನಿಮಗೆ ಲಾಲಾ ರಸ ಬಾಯಲ್ಲಿ ರಿಲೀಸ್ ಆಗಿಬಿಡುತ್ತೆ ಬಾಯಿಗೆ ಹಾಕೊಂಡ ತಕ್ಷಣ ಸೊ ಅವಾಗ ಡ್ರೈ ಅನ್ಸೋದಿಲ್ಲ ಉದ್ದುದ್ರು ಕೂಡ ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಜ್ಯೂಸಿ ಜ್ಯೂಸಿ ಇರುತ್ತೆ ನಾಟ್ ಬ್ಯಾಡ್ ಸಖತ್ತಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಚಟ್ನಿ ಜೊತೆ ಒಂದ್ಸಲ ಟ್ರೈ ಮಾಡೋಣ ನಿನ್ನೆ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಚಿತ್ರದಲ್ಲಿ ಸ್ವಲ್ಪ ಖಾರ ಇದೆ ಅಲ್ಲಲ್ಲಿ ಹಸಿರು ಮೆಣಸಿನ್ಕಾಯಿ ಸಿಕ್ಕುತ್ತೆ ಎತ್ತಿ ಆ ಕಡೆಗೆ ಈ ಕಡೆಗೆ ಹಾಕೋಕೆ ಹೋಗ್ಬಿಡಿ ಅದು ಟೇಸ್ಟ್ ಚೆನ್ನಾಗಿದೆ ಆ್ಯಕ್ಚುಲಿ ತಿನ್ಬೋದು ನೀವು ಚಟ್ನಿ ಜೊತೆ ಚಟ್ನಿ ಜೊತೆ ಇನ್ನು ಸ್ವಲ್ಪ ಖಾರ
ಚಟ್ನಿ ಉರುಗಡಲೆ ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಎಲ್ಲ ಸಕ್ಕತ್ತಾಗಿ ಫೀಲ್ ಮಾಡೋಕೆ ಸಿಗುತ್ತೆ ಚಿತ್ರಾನ್ನಕ್ಕಿಂತ ಚಟ್ನಿ ತಿಂದರೆ ಚಟ್ನಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಸಿಗುತ್ತೆ ಓವರ್ ಆಲ್ ಚಿತ್ರಾನ್ನ ಸೂಪರ್ ಸೂಪರ್ ಡೂಪರ್ ಚಿತ್ರಾನ್ನ ಏನು ಮಜಾ ಅಂದರೆ ಜಾಸ್ತಿ ಮಜಾ ಈ ಕಡಲೆಕಾಯಿ ಬೀಜಗಳು ಅವಾಗವಾಗ ಸಿಕ್ಕಿದ್ರೇ ಅದು ಅಲ್ಲಿಗೆ ಸಿಕ್ಕಾಗ ಆ ಒಂದು ರಿಲೀಸ್ ಆಗುತ್ತೆ ಟೇಸ್ಟ್ ಆ ಕಡಲೆಕಾಯಿ ಸಖತ್ತಾಗಿರುತ್ತೆ ಇನ್ನೊಂದೇನು ಮಜಾ ಅಂದರೆ ಕಡಲೆಕಾಯಿ ಸಿಗೋದಕ್ಕೂ ಮುಂಚೆ ಇದರಲ್ಲಿ ಬೆಳ್ಳುಳ್ಳಿ ಹಾಕಿರ್ತಾರೆ ಆ ಬೆಳ್ಳುಳ್ಳಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಯಾಕಂದರೆ ಆ ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಥರ ಆಗಿರುತ್ತಲ್ಲ ಒಗ್ಗರಣೆಯಲ್ಲಿ ಆ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ಹಸಿ ಬೆಳ್ಳುಳ್ಳಿ ತಿನ್ನೋದಕ್ಕೂ ಒಗ್ಗರಣೆಯಲ್ಲಿ ಆ ರೋಸ್ಟ್ ಆಗಿರೋ ಬೆಳ್ಳುಳ್ಳಿ ತಿನ್ನೋದಕ್ಕೂ ಸೂಪರಾಗಿರುತ್ತೆ ಆ ಟೇಸ್ಟು ಸಖತ್ತಾಗಿ ಇಷ್ಟ ನನಗೆ ಪುಳಿಯೋಗರೆ ಸೂಪರಾಗಿದೆ ಎಳ್ಳು ಹಾಕಿದ್ರೆ ಅಲ್ಲಲ್ಲಿ ಇದು ಮನೆ ಮಾಡಿರೋ ಥರ ಇದೆ ಮನೆಯಲ್ಲೆಲ್ಲ ಸ್ವಲ್ಪ ಸುಮಾರಾಗಿ ಇದೇ ಥರ ಫ್ಲೇವರ್ ಬರೋದು ಜಾಸ್ತಿ ಮಸಾಲೆ ಇಲ್ಲ ಆ್ಯಕ್ಚುಲಿ ಇದು ಕೂಡ ಚೆನ್ನಾಗಿದೆ ಓವರಲ್ಲಿ ಸೂಪರ್ ಬೆಳ್ಳುಳ್ಳಿ ಟೇಸ್ಟ್ ಕಡಲೆಕಾಯಿ ಬೀಜದ ಟೇಸ್ಟ್ ಮಾತ್ರ ಅವಸಮಾಗಿದೆ ಫೈನಲಾಗಿ ಮಸಾಲ್ ವಡೆ ಮಸಾಲ ಭರಿತವಾಗಿ ಸಗದ ಕಾಣ್ತಿದೆ ಈರುಳ್ಳಿ ಎಲ್ಲ ಫ್ರೈ ಆಗಿಬಿಟ್ಟು ಕಣ್ಣಿಗೆ ಹೆಂಗೆ ಕುಕ್ತಿದೆ ಕರಿಬೇವು ಗಿರ್ಬೇವು ಎಲ್ಲ ಸಗದಾಗಿ ಕಾಳುಗಳೆಲ್ಲ ಸಗದಾಗಿ ಜೀರಿಗೆ ಗಿರಿಗೆಲ್ಲ ಸಗದಾಗೆ ಇದೆ ಇದನ್ನು ಬಿಸಿ ಬಿಸಿ ಇದ್ದಾಗ ನಿಮಗೆ ವಿತೌಟ್ ಚಟ್ನಿ ತಿಂದರೆ ಚೆನ್ನಾಗಿರುತ್ತೆ ಚಟ್ನಿ ಗಿಟ್ನಿ ಏನು ಬೇಕಾಗಿರಲ್ಲ ಗರ್ಗರಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ಜ್ಯೂಸ್ ಇರುತ್ತೆ ಬಟ್ ಸ್ವಲ್ಪ ಆರಾದ್ಮೇಲೆ ನೀವು ಚಟ್ನಿಲಿ ತಿನ್ನಲೇಬೇಕು ವಿತೌಟ್ ಚಟ್ನಿ ತಿಂದು ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ ಕ್ರಿಸ್ಪಿ ಇದೆ ಕೆಲವೊಂದು ಕಡೆ ವಡೆಗಳು ತಣ್ಣಗಾದ್ಮೇಲೆ ಸಾಫ್ಟ್ ಆಗಿಬಿಡುತ್ತೆ ಮೇಲ್ಗಡೆ ಎಲ್ಲ ಹಿಂಗೆ ಹಿಂಗೆ ಪ್ರೆಸ್ ಮಾಡ್ಬೋದು ನೀವು ಬಟ್ ಇಲ್ಲಿ ನಿಮಗೆ ಕ್ರಿಸ್ಪಿ ಇದೆ ಸಖತ್ ಕ್ರಿಸ್ಪಿ ಇದೆ ಹಾಗೆ ಒಳಗಡೆ ಸಾಫ್ಟು ಕೂಡ ಇದೆ ಚಟ್ನಿ ಜೊತೆ ಚೆನ್ನಾಗಿದೆ ಕಾಂಬಿನೇಷನು ಇದು ನನಗೆ ಇದು ಅವನಿಗೆ ಇದೆಲ್ಲ ಒಬ್ಬನೇ ತಿನ್ನೋಕ್ಕಾಗಲ್ಲ ಸೊ ಅವನನ್ನು ಇಬ್ಬಿಟ್ಟು ಶೇರ್ ಮಾಡ್ಕೊಂಡು ತಿನ್ಕೊಂಡು ಇನ್ನೊಂದು ಏನಾರಿದೆ ನೋಡೋಣ ಎಲ್ಲರಿಗೂ ನೋಡ್ತಾರೆ ಓ ಇದು ಬಂದು ಪೂರಿ ಬಂದು ಮೂರು ಸಿಗುತ್ತೆ ನಾವು ಎರಡೇ ಎರಡು ತೊಗೊಂಡಿದ್ದೀವಿ ಇದೇನಂದರೆ ಪ್ಯೂರ್ ಗೋಧಿ ಪೂರಿ ಬೇರೆ ಏನಿಲ್ಲ ಮಿಕ್ಸ್ ಆಗಿಲ್ಲ ಗೋಧಿ ಪೂರಿ ಹೆಲ್ತಿಗೆ ಒಳ್ಳೆಯದು ಆಮೇಲೆ ಸಾಗು ಕೊಟ್ಟಿದ್ದಾರೆ ಆಲೂಗಡ್ಡೆ ಸಾಗು ಪ್ಲೇನ್ ಸಾಗು ಇದು ಆ ಥರ ಅನಿಸ್ತಿದೆ ಬಟ್ ತಿನ್ಬೇಕಾದ್ರೆ ಏನಿದೆ ಗೊತ್ತಿಲ್ಲ ನೋಡೋಣ ಸೊ ಫಸ್ಟ್ ಬೈಟು ಆಹಾಹಾ ಲೇಯರ್ ಲೇಯರ್ಡ್ ಪುರಿ ಸ್ವಲ್ಪ ಕ್ರಿಸ್ಪಿ ಸ್ವಲ್ಪ ಸಾಫ್ಟು ಇದೆ ಫಸ್ಟು ತುಪ್ಪ ಥರ ಇದೆ ಸಾಗು ಸಾಗು ಖಾರ ಇಲ್ಲ ಜಾಸ್ತಿ ಆಲೂಗಡ್ಡೆನ ಫುಲ್ಲು ಮ್ಯಾಶ್ ಮಾಡಿದಲ್ಲ ಸಾಫ್ಟಾಗಿದೆ ತೆಳುಗಿರೋದ್ರಿಂದ ಸಾಫ್ಟಾಗಿರೋದ್ರಿಂದ ಸ್ವಲ್ಪ ಜೊತೆ ಚೆನ್ನಾಗಿದೆ ಇದುವಾಗಿದೆ ಅಂತ ಅನಿಸುತ್ತೆ ಪುರಿನೂ ಅಷ್ಟೇ ಸಾಫ್ಟ್ ಇದೆ ಜಾಸ್ತಿ ಈ ಮುರಿದೋಗೋ ಥರ ಇಲ್ಲ ಹರಿಬೇಕು ಆ ಥರ ಇದೆ ಹಾಗೆ ಅಲ್ಲಲ್ಲಿ ನಿಮಗೆ ಇದು ಸಾಸಿವೆ ಮತ್ತು ಜೀರಿಗೆ ಸಿಗುತ್ತೆ ಆ ಒಗ್ಗರಣೆ ಇದು ಚೆನ್ನಾಗಿದೆ ಮನೇಲಿ ನಾವು ಹೆಂಗೆ ಮಾಡ್ಕೊಂಡು ತಿಂತೀವಲ್ಲ ಅದೇ ಥರ ಇದೆ ರೆಗ್ಯುಲರಾಗಿ ಸೊ ಪ್ರತಿದಿನ ಬಂದವ್ರಿಗೆ ಹೆವಿ ಅಂತ ಅನ್ಸೋದಿಲ್ಲ ಇಲ್ಲಿರೋ ಫುಡ್ಗಳು ಯಾವುದನ್ನು ಲೈಟಾಗಿ ತಿನ್ಕೊಂಡು ಹೋಗ್ಬೋದು ಆ ಥರ ಇದೆ ಪೂರಿ ಚಟ್ನಿಲೂ ತುಂಬ ಚೆನ್ನಾಗಿರುತ್ತೆ ಬಟ್ ಖಾರ ಇದ್ದರೆ ಮಾತ್ರ ಸಪ್ಪೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ಗೋಧಿದು ಬಂದುಬಿಟ್ಟು ಸ್ವಲ್ಪ ನಿಮಗೆ ಫ್ಲೇವರು ಸಪ್ಪೆ ಅಂತ ಅನಿಸುತ್ತೆ ಅದಕ್ಕೇನಾದರೂ ನಿಮಗೆ ಖಾರವಾಗಿ ಇಲ್ಲ ಹುಳಿ ಥರ ಏನಾದ್ರು ಸಿಕ್ಕಿದ್ರೆ ಸಗದಾಗಿರುತ್ತೆ ಸ್ವಲ್ಪ ಇದು ಫ್ಲೇವರ್ಫುಲ್ಲಾಗೂ ಕೂಡ ಇದೆ ಇದು ಸ್ವಲ್ಪ ಖಾರ ಸೊ ಚೆನ್ನಾಗಿದೆ ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇನೇ ಸೊ ನಿಮಗೆ ಈ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿರೋ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಫ್ರೀ ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಆದರೆ ದುಡ್ಡು ಕಾಸೇನು ಕೊಡೋಂಗಿಲ್ಲ ಸೊ ಈ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಇದೇ ಥರ ಹೊಸ ರೆಸಿಪಿ ತರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ದೇವರಗತಿ ಹೋಟೆಲ್ ಓನರ್ ಇದ್ದಾರೆ ಇಲ್ಲೇ ನೆನೆ ಅವ್ರ ಜೊತೆ ಮಾತಾಡಿ ಹೋಟ್ಲ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸರ್ ನಿಮ್ಮ ಹೆಸರು ಸರ್ ಮಂಜುನಾಥ್ ಓಕೆ ನನಗೆ ಫಸ್ಟ್ ಕ್ವಶನ್ ಏನಂದರೆ ದೇವರಗತಿ ಅಂತ ಏನಕ್ಕೆ ನೀವು ಹೋಟ್ಲಿಗೆ ಎತ್ತಿದ್ದು ಬಂದಿರೋದೆಲ್ಲ ಪ್ರಶ್ನೆನೂ ಇದೆ ದೇವರಗತಿ ಅಂತ ಇದು ನಾವು 11 ಇಯರ್ಸ್ ಆಯ್ತಿದ್ದೀವಿ ಓಪನ್ ಮಾಡಿ
ಅವಾಗ ಒಂದು ಹೆಸರು ಇಡಬೇಕಿತ್ತು ಏನಾದರೂ ಒಂದು. ಎಲ್ಲರೂ ರಾಮಕೃಷ್ಣ ಅದು ಅಂತ ಇಡ್ತಾರೆ. ನಾವು ದೇವರಾಗತ್ತೆ ಅಂತ ಇಟ್ವಿ, ಅಂದ್ರೆ ಎಲ್ಲರೂ ದೇವನೊಬ್ಬ ನಾಮ ಅಲ್ಲವು. ಎವ್ರಿ 40 ಮಿನಿಟ್ಸ್ ನಮ್ದು ರೈಸ್ ಐಟಮ್ ಚೇಂಜ್ ಆಗ್ತಿರುತ್ತೆ. ಅದೇನು ಅಂದ್ರೆ ನಮ್ದು 30 ಒಬ್ಬರು ಅದೇ ಕಸ್ಟಮರ್ಸ್ ಇರ್ತಾರೆ, ಮತ್ತೆ ವರ್ಕರ್ಸ್ ಇರ್ತಾರೆ. ಸೊ ಅವ್ರದ್ದು ಚೇಂಜಸ್ ಬೇಕಲ್ಲ. ಮತ್ತೆ ನೋ ಬ್ರೇಕ್, ಬೆಳಗ್ಗೆ 7 ಸ್ಟಾರ್ಟ್ ಆದ್ರೆ ನೈಟ್ 11 ವರ್ಗೂ ಇರ್ತೀವಿ. ಮಧ್ಯದಲ್ಲೂ ಬ್ರೇಕ್ ಇಲ್ಲ, ಬ್ರೇಕ್ ಇಲ್ಲ. ಮಧ್ಯದಲ್ಲಿ ಸ್ನಾಕ್ ಐಟಮ್ಸ್ ಗಳಾಗ್ಬೋದು, ಎಲ್ಲಾನು ಬ್ರೇಕ್ ಇಲ್ದಿರ ನಡೀತಾ ಇರತ್ತೆ. ನೀವು ಎನಿ ಟೈಮ್ ಬಂದ್ರೂ ಈ ಟೈಮಲ್ಲಿ ನಿಮ್ಗೆ ಫುಡ್ ಸಿಕ್ಕೇ ಸಿಗುತ್ತೆ. ಮತ್ತೆ ಈ ಯಾವತ್ತೂ ನಾವು ರಜಾ ಮಾಡಲ್ಲ, ನೋ ಹಾಲಿಡೇಸ್.